ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವ ಯೋಜನೆಯನ್ನು ಕೈಬಿಡುವಂತೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ನಿನ್ನೆ ಮೈಸೂರು ಜಿಲ್ಲೆಯ ಹುಣಸೂರು ರಸ್ತೆ ಬೆಳೆಯಿರುವ ಬೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿತು ರಾಜ್ಯದಲ್ಲಿ ಈ ವೇಳೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿ ಕೆರೆಹೊಂಡಿ ಭಾಗ್ಯರಾಜ್ ರೈತರ ಕೃಷಿ ಪಂಪ್ಸೆಟ್ಗಳ ನಂಬರ್ ನಂಬರ್ಗೆ ಆಧಾರ್ ಲಿಂಕ್ ಮಾಡಿ ಖಾಸಗೀಕರಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಕೃಷಿಗೆ ಮೂಲಾಧಾರವಾದ ವಿದ್ಯುತ್ ಹಾಗೂ ಅದಕ್ಕೆ ಬೇಕಾದಂತಹ ಟ್ರಾನ್ಸ್ಫಾರ್ಮರ್ಗಳನ್ನು ಇಲಾಖೆ ವೆಚ್ಚದಿಂದ ನಿರ್ಮಿಸಿ ಆ ಸಂಬಂಧ ರೈತರಿಂದ ಇಪ್ಪತ್ತ್ ಮೂರು ಸಾವಿರದವರೆಗೆ ವಂತಿಕೆ ಪಡೆಯಲಾಗುತ್ತಿತ್ತು ಕಳೆದ ವರ್ಷದಿಂದ ಇದನ್ನು ಕೈಬಿಡಲಾಗಿದೆ ಈಗ ರೈತರೇ ತಮ್ಮ ಕೃಷಿ ಪಂಪ್ಸೆಟ್ಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ಪಡೆಯುವಂತಾಗಿದೆ ಈ ಮಧ್ಯೆ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ಬೆಲೆಯೂ ಸಿಗುತ್ತಿಲ್ಲ ಸರ್ಕಾರ ಕೂಡಲೇ ತನ್ನ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಅದೇ ರೀತಿಯಲ್ಲಿ ಸರ್ಕಾರ ಮುಂದುವರಿಸಬೇಕು ಅಕ್ರಮ ಸಕ್ರಮ ಯೋಜನೆಯನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿ ಚಸ್ಕಾಂ ವ್ಯಾಪ್ತಿನಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಹೊಸ ಕೃಷಿ ಮಾಡ್ತಕ್ಕಂಥ ರೈತರು ಕೃಷಿ ಪಂಪ್ ಸೆಟ್ ಮಾಡಿದ್ದೇವೆ ವಿದ್ಯುತ್ ಸಂಪರ್ಕ ಇಲ್ಲ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡ್ರೆ ಇಲಾಖೆ ಅಧಿಕಾರಿಗಳು ಬಂದು ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ತಕ್ಷಣ ಈ ನೀತಿಯನ್ನು ಕೈ ಬಿಡಬೇಕು